ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಬಿರಿಯಾನಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಆದರೆ ನಾವಿರುವಂಥ ಈ ಒಂದು ಬ್ಯುಸಿ ಲೈಫಲ್ಲಿ ಚಿಕನ್ನ ಮ್ಯಾಲಿನೇಟ್ ಮಾಡಿ ದಮ್ ಮಾಡಿ ತುಂಬಾ ಟೈಮ್ ತಗೊಳ್ಳುತ್ತೆ ಅಲ್ವಾ ದಮ್ ಬಿರಿಯಾನಿ ಮಾಡಲಿಕ್ಕೆ ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಕುಕ್ಕರಲ್ಲಿ ದಮ್ ಬಿರಿಯಾನಿ ಅಷ್ಟೇ ಟೇಸ್ಟ್ ಆಗಿರುವಂತಹ ಬಿರಿಯಾನಿಯನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತುಂಬ ಸುಲಭ ವಿಧಾನದಲ್ಲಿ ಪರ್ಫೆಕ್ಟ್ ಟೇಸ್ಟಿನೊಂದಿಗೆ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಉದುರುದ್ರಿಗೆ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಸುಮಾರು ಒಂದು 400 ಗ್ರಾಮ್ ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ಹೋಲ್ ಬಿರಿಯಾನಿ ಐಟಮ್ಸನ್ನು ತಗೊಂಡಿದ್ದೀನಿ. ನಾನು ತಗೊಂಡಿರುವಂತಹ ಚಿಕನ್ ಬಿರಿಯಾನಿಗೆ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಮೊಸರು, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ಈ ರೀತಿ ಜಜ್ಜಿಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಪುದೀನ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, 1-4 ಹಸಿಮೆಣಸಿನ್ಕಾಯಿಯನ್ನು ಈ ರೀತಿಯಾಗಿ ಕತ್ತರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ತಗೊಂಡಿರುವಂಥ 400 ಗ್ರಾಮ್ ಚಿಕನ್ಗೆ ಮೀಡಿಯಂ ಸೈಜ್ ಆಗಿರುವಂತಹ 2 ಟೊಮೆಟೊ ಹಣ್ಣುಗಳನ್ನು ತಗೊಂಡು ಕತ್ತರಿಸ್ಕೊಂಡಿದ್ದೀನಿ. ನಾನು ಈಗ ಒಂದು ಕುಕ್ಕರ್ಗೆ 1-4 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು 1.5 ಟೇಬಲ್ ಚಮಚ ಅಥವಾ 2 ಟೇಬಲ್ ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ತುಪ್ಪವನ್ನು ಸೇರಿಸ್ಕೊಳ್ಳೋದ್ರಿಂದ ಬಿರಿಯಾನಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಓಲ್ ಮಸಾಲ ಐಟಮ್ಸ್ ಅನ್ನು ನಾನು ಈ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷದ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನಿದಕ್ಕೆ ಮೀಡಿಯಂ ಸೈಜ್ ಆಗಿರುವಂತಹ 1-2 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕದಾದರೆ 2, ದೊಡ್ಡದಾದರೆ 1 ಸಾಕಾಗತ್ತೆ. ನಾನು 1-4 ಹಸಿಮೆಣಸಿನ್ಕಾಯಿಯನ್ನು ಕೂಡ ಈ ಈರುಳ್ಳಿ ಜೊತೆಗೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಗ ಫ್ರೈ ಆಗಬೇಕಾ ಅಂತಂದರೆ ಇಲ್ಲಿ 1/2 ಟೇಬಲ್ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಈರುಳ್ಳಿ ಫ್ರೈ ಆಗತ್ತೆ. ಈಗ ನಾನು ಮೀಡಿಯಂ ಗಾತ್ರದಾಗಿರುವಂತಹ 1 ಬೆಳ್ಳುಳ್ಳಿ, 1 ಇಂಚು ಶುಂಠಿಯನ್ನು ಈ ರೀತಿಯಾಗಿ ಜಜ್ಜಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡಿರುವಂತಹ 400 ಗ್ರಾಮ್ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದು 5 ನಿಮಿಷಗಳ ಕಾಲ ಚಿಕನನ್ನು ಬೇಯಿಸ್ಕೊಂಡ ನಂತರ 1/2 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ, ನಿಮ್ಮ ರುಚಿಗೆ ಬೇಕಾದಷ್ಟು ಖಾರ, ಒಂದೂವರೆ ಟೇಬಲ್ ಚಮಚದಷ್ಟು ಧನಿಯಾ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಅದನ್ನು ಬೇಯಿಸ್ಕೊಳ್ಳೋಣ. ಈಗ ಚಿಕನ್ ಸ್ವಲ್ಪ ಫ್ರೈ ಆಗಿದೆ, ನೀರೆಲ್ಲ ಹೊರಗಡೆ ಬರ್ತಾ ಇದೆ, ಚಿಕನ್ನಲ್ಲಿರುವಂಥ ವಾಟರ್ ಎಲ್ಲನೂ ಹೊರಗಡೆ ಬಂದು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಚಿಕ್ಕ ಕಪ್ಪಿನಷ್ಟು ಪುದೀನ, ಒಂದು ಸಣ್ಣ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕುದೀನದಲ್ಲಿರುವಂತಹ ಸ್ಮೆಲ್ಲೆಲ್ಲ ಹೋಗೋಷ್ಟುವರೆಗೂ ನಾವು ಚೆನ್ನಾಗಿ ಚಿಕನ್ ಜೊತೆಗೆ ಫ್ರೈ ಮಾಡಿಕೊಂಡ ನಂತರ ಒಂದು 4 ಟೇಬಲ್ ಚಮಚದಷ್ಟು ಮೊಸರು, ನಂತರ ಮೀಡಿಯಂ ಗಾತ್ರದ 2 ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಈ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು. ಮತ್ತು ಚಿಕನ್ ಕೂಡ ಒಂದು 75%ವರೆಗೂ ನೀಟಾಗಿ ಕುಕ್ ಆಗಬೇಕು. ಅದುವರೆಗೂ ನಾವು ನೀಟಾಗಿ ಇದನ್ನು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ತಳ ಹಿಡಿಯದ ಹಾಗೆ ನಾವು ಚಿಕನನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಮಸಾಲ, ಅಂದರೆ ಹೊರಗಡೆಯಿಂದ ತಂದಿರುವಂತಹ ಮಸಾಲೆಗಳನ್ನು ನಾನೇನು ಬಳಸ್ತಾ ಇಲ್ಲ. ಓನ್ಲಿ ಹೋಮ್ ಮೇಡ್ ಮಾತ್ರ ಯೂಸ್ ಮಾಡಿದ್ರೆ ಕೂಡ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿ ಇರುತ್ತೆ. ನಾನು ಈಗ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡಿರುವಂತಹ ಒಂದು 1/4 ಟೇಬಲ್ ಚಮಚದಷ್ಟು ಗರಂ ಮಸಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಬದಲಿಗೆ ನಿಮ್ಮ ಹತ್ರ ಚಿಕನ್ ಬಿರಿಯಾನಿ ಮಸಾಲ ಇದ್ದರೆ 1-2 ಟೇಬಲ್ ಚಮಚ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋದು. ಈಗ ನೋಡಿ ಚಿಕನ್ ಎಲ್ಲ ಈಗ ಆಲ್ಮೋಸ್ಟ್ 70-80% ಕುಕ್ ಆಗ್ತಾ ಬಂದಿದೆ. ಟೊಮೆಟೊ ಕೂಡ ಸಾಫ್ಟ್ ಆಗ್ತಾ ಬಂದಿದೆ. ಈಗ ನಾನು ಮನೆಯಲ್ಲಿ ನಾವು ಯಾವ ರೈಸ್ ತಿಂತೀವೋ ಅದನ್ನೇ ಯೂಸ್ ಮಾಡಿ ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 400 ಗ್ರಾಮ್ ಚಿಕನ್ಗೆ 400 ಗ್ರಾಮ್ ಆಗೋಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಆಪ್ಷನಲ್ಲೂ ನೀವು ಬೇಕಿದ್ದರೆ ಇಲ್ಲಿ ಬಾಸ್ಮತಿ ರೈಸನ್ನು ಕೂಡ ಸೇರಿಸ್ಕೋಬೋದು. ಇದಕ್ಕೆ ನೀರನ್ನು ಸೇರಿಸೋಕ್ಕಿಂತ ಮೊದಲು ನಾವು ಚಿಕನ್ ಜೊತೆಗೆ ನಾವು ಈ ಅಕ್ಕಿಯನ್ನು ಒಂದು 4-5 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಅನ್ನೋದು ತುಂಬ ಉದುರುದುರಾಗಿ ತುಂಬಾ ಚೆನ್ನಾಗಿ ಆಗತ್ತೆ. ಈಗ ನಾವು ಮನೆಯಲ್ಲಿ ವೈಟ್ ರೈಸ್ ಪ್ರಿಪೇರ್ ಮಾಡ್ಕೊಂಡಿಕ್ಕೆ ಎಷ್ಟಂದರೆ ನೀರು ಸೇರಿಸ್ಕೊಳ್ತೀವೋ ಅಷ್ಟು ಎಕ್ಸಾಕ್ಟಾಗಿ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಈಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. ವಿಸಿಲನ್ನು ಕ್ಲೋಸ್ ಮಾಡಿಕೊಂಡು ಒಂದು 2 ವಿಸಿಲ್ಗಳನ್ನು ಕೂಗಿಸ್ಕೊಳ್ಳೋಣ. ಈಗ 2 ವಿಸಿಲ್ ಬಂದು ಪ್ರೆಷರ್ ಕೂಡ ಹೋಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ನೋಡಿ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಉದುರುದುರಾಗಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಅಂತ. ನೋಡ್ತಿದ್ದೀರಲ್ವ ಪೀಸ್ ಕೂಡ ತುಂಬಾ ಟೆಂಡರಾಗಿ ಕುಕ್ ಆಗಿದೆ. ಅವಸರದಲ್ಲಿ ಈ ಒಂಥರ ಚಿಕನ್ ಬಿರಿಯಾನಿಯನ್ನು ಮಾಡಿಕೊಂಡ್ರೆ ಮನೆ ಮಂದಿಯೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗುವಂಥ ಅವಶ್ಯಕತೆ ಇಲ್ಲ. ಮಕ್ಕಳು ಕೂಡ ಈ ಒಂದು ಬಿರಿಯಾನಿನ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡ್ತಿದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಆದಂತಹ ಬಿರಿಯಾನಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.